ಬೆಳಗ್ಗೆ ಎದ್ದ ತಕ್ಷಣವೇ ಬಿಸಿನೀರಲ್ಲಿ ಇದನ್ನು ಒಂದು ಹದಿನೈದು ನಿಮಿಷ ಇದು ಮಾಡಿಕೊಂಡು ಇದನ್ನು ಬೇಸಿಕ್ ಫುಡ್ಡು ಫಸ್ಟು ಯಾವುದು ತಿಂದಿರೇ ಇದನ್ನು ತಗೊಂಡ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತುಂಬ ಒಳ್ಳೆ ಪ್ರಾಡಕ್ಟು ಇದು ಇಷ್ಟು ಕರ್ನಾಟಕದಲ್ಲೇ ಇದ್ಕೊಂಡು ನಮ್ಮವರೇ ಯೂಸ್ ಮಾಡಬೇಕು ಅಂತ ನಾವು ಹೇಳ್ತೀವಿ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ದೊಡ್ಡಬಳ್ಳಾಪುರದಲ್ಲಿ ಸೆಟ್ಟಿಂಗ್ ಕಾಂಗ್ರೆಸ್ ಎಮ್ ಎಲ್ ಎ ವೆಂಕಟರಮಣಯ್ಯ ಸೊ ಅವ್ರಿಗೆ ಟಿಕೆಟ್ ಸಿಗಬಹುದು ಆಮೇಲೆ ಲೆಕ್ಕಾಚಾರ ಇದೆ ಸಹ ಎರಡು ಬಾರಿ ಗೆದ್ದಿದ್ರು ಹದಿಮೂರಲ್ಲಿ ಗೆದ್ದಿದ್ರು ಹದಿನೆಂಟರಲ್ಲಿ ಗೆದ್ದಿದ್ರು ಆದರೆ ಕಾಂಗ್ರೆಸ್ ಟಿಕೆಟ್ ಚೇಂಜ್ ಮಾಡಿ ಅಂದರೆ ಸಾಕಷ್ಟು ಆಕಾಂಕ್ಷಿಗಳು ಅಲ್ಲಿ ದುಂಬಾಲ್ ಬೀಳ್ತಾ ಇದ್ದಾರೆ ನನಗೆ ಟಿಕೆಟ್ ಬೇಕು ನನಗೆ ಟಿಕೆಟ್ ಬೇಕು ಅಂತ ವಿಶೇಷವಾಗಿ ಬಿ ಸಿ ಅನಂತ್ ಕುಮಾರ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಈಗಾಗಲೇ ಡಿ ಕೆ ಮೀಟ್ ಆಗಿ ಎರಡು ಸಲ ಕೇಳಿದ್ದಾರೆ ಅದು ಟಿಕೆಟ್ ಕೊಡ್ತೀರಾ ಟಿಕೆಟ್ಸ್ ಕೊಡ್ಸಲ್ವಾ ಬೇರೆ ಪಾರ್ಟಿಯವರು ಕಳಿತಿದಾರೆ ಇಲ್ಲೂ ಕೂಡ ದೊಡ್ಡಬಳ್ಳಾಪುರದಲ್ಲೂ ಕೂಡ ಮ್ಯಾಜಿಕ್ ಮಾಡೋದಕ್ಕೆ ಸುಧಾಕರ್ ಅವರು ಟ್ರೈ ಮಾಡ್ತಾ ಇದ್ದಾರೆ ಸೊ ಬೇರೆ ಬೇರೆ ಪಾರ್ಟಿ ಎಲ್ಲ ಕರೆಸ್ಕೊಂಡು ಬಿ ಬಿ ಜೆ ಪಿಗೆ ಒಂದು ಸ್ಟ್ರಾಂಗ್ ಬೇಸ್ ಕ್ರಿಯೇಟ್ ಮಾಡೋಣ ಅಂತ ಹಾಗಾಗಿ ಕಾಂಗ್ರೆಸ್ನಲ್ಲೂ ಕೂಡ ಗೊಂದಲ ಸಿಟಿಂಗ್ ಎಮ್ ಎಲ್ ಎ ಇದ್ರೂ ಕೂಡ ಟಿಕೆಟ್ ಯಾರು ಕೊಡಬೇಕು ಅನ್ನೋ ಒಂದು ಗೊಂದಲ ಇದೆ ಇನ್ನು ಜೆ ಡಿ ಎಸ್ ಇಂದ ಬಿ ಮುನೇ ಮುನೇಗೌಡರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಈಗಾಗಲೇ ಬಟ್ ನಿರೀಕ್ಷಿತ ಪ್ರಮಾಣದಲ್ಲಿ ಅವರು ಟಿಕೆಟ್ ಅನೌನ್ಸ್ ಆಗಿದ್ದು ಕೂಡ ಕ್ಷೇತ್ರದಲ್ಲಿ ಓಡಾಡ್ತಾ ಇಲ್ಲ ಈಗಾಗಲೇ ಅವರ ರೆಬಲ್ ಆಗಿ ಕೆಲವೊಂದಿಷ್ಟು ಜೆ ಡಿ ಎಸ್ ನಾಯಕರು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ ಹರೀಶ್ ಗೌಡ ಅಂತಲ್ಲಿ ಕೆಲವೊಂದಿಷ್ಟು ನಾಯಕರು ಸೇರಿಸ್ಕೊಂಡು ಸುದ್ದಿಗೋಷ್ಠಿ ಮಾಡಿ ಬಿ ಏನು ಟಿಕೆಟ್ ಕೊಟ್ಟಿದ್ದಾರೆ ಅಸಮಾಧಾನನ ಹೊರಹಾಕಿದ್ದಾರೆ ನಮ್ಮನ್ನು ಕನ್ಸಿಡರ್ ಮಾಡಬೇಕು ಇನ್ನು ಟೈಮ್ ಇದೆ ಏನು ಬೇಕಾದರೂ ಆಗಬಹುದು ಅಂದರೆ ಟಿಕೆಟ್ ಅನೌನ್ಸ್ ಆದರೂ ಕೂಡ ಜೆ ಡಿ ಎಸ್ನಲ್ಲಿ ಗೊಂದಲ ಇದೆ ಮುನೇಗೌಡರು ಇನ್ನೂ ಆಕ್ಟಿವ್ ಆಗಿಲ್ಲ ಸೊ ಪ್ರಚಾರ ಮಾಡ್ತಾ ಇಲ್ಲ ಈಗಲೂ ಕೂಡ ಅನ್ನೋ ಒಂದು ಆರೋಪ ಜೆ ಡಿ ಎಸ್ನವರೇ ಮಾಡ್ತಿದ್ದಾರೆ ಸೊ ಕಾಂಗ್ರೆಸ್ನಲ್ಲೂ ಕೂಡ ವೆಂಕಟರಮಣಯ್ಯ ಜೊತೆಗೆ ಬಿ ಸಿ ಆನಂದ್ ಕೆಲವೊಂದಿಷ್ಟು ಫ್ಯಾಕ್ಟ್ ಬೇರೆ ಬೇರೆಯವರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಅಲ್ಲೂ ಕೂಡ ಗೊಂದಲ ಇದೆ ಸೊ ಬಿ ಜೆ ಪಿಯಲ್ಲಿ ಈಗಾಗಲೇ ಧೀರಜ್ ಮುನ್ರಾಜು ಸಾಕಷ್ಟು ಏನು ಕಾ ಇಡೀ ಕಾನ್ಸ್ಟಿಟ್ಯನ್ಸಲ್ಲಿ ಸುತ್ತಾಡ್ತಿದ್ದಾರೆ ಯುವಕರು ಸಿಕ್ಕಾಪಟೆ ಎಲ್ಲ ಕಾ ಕಾನ್ಸ್ಟಿಟ್ಯನ್ಸಿ ಎಲ್ಲ ಹಳ್ಳಿಗಳಿಗೆ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಈಗಾಗಲೇ ಒಂದು ರೌಂಡನ್ನು ಹಾಕಿದ್ದಾರೆ ಇತ್ತೀಚೆಗಷ್ಟು ಅವರ ಬರ್ಡೇನ ಜೋರಾಗಿ ಅದ್ದೂರಿಯಾಗಿ ಮಾಡ್ಕೊಂಡಿದ್ದೆ ಒಂದು ಇಪ್ಪತ್ತು ಸಾವಿರ ಜನ ಸೇರಿಸಿ ಏನು ವಯಸ್ಸಾದವ್ರಿಗೆಲ್ಲ ಮಾಂಗಲ್ಯ ಎಲ್ಲ ಕೊಟ್ಟು ಏನೋ ಮದುವೆ ಮಾಡಿಸಿದಂತೆ ಅನ್ನೋ ಒಂದು ಎಲ್ಲ ಇತ್ತು ಜೋರಾಗಿ ಮಾಡ್ತಿದ್ದಾರೆ ಸೊ ನಾನು ಹೈಕಮಾಂಡಿನ ಟಿಕೆಟ್ ತರ್ತೀನಿ ಅಂತ ಧೀರಜ್ ಮುನ್ರಾಜು ಸಕತ್ತು ಕಾನ್ಫಿಡೆನ್ಸ್ನಲ್ಲಿ ಇದ್ದಾರೆ ಸೊ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಬಂದಿಲ್ಲ ಜೆ ಡಿ ಎಸ್ನಲ್ಲಿ ಟಿಕೆಟ್ ಆನ್ಸ್ ಆಗಿದ್ದು ಕೂಡ ಅವರು ಇನ್ನೂ ಹೇಳಿಲ್ಲ ಸೊ ಬಿ ಜೆ ಪಿಗೆ ತುಂಬ ಪಾಸಿಟಿವ್ ಆಗಿರ್ತಕ್ಕಂಥ ಕ್ಷೇತ್ರ ಅನ್ನೋ ಲೆಕ್ಕಾಚಾರ ಇದ್ದಂಗೆ ಕಾಣಿಸ್ತಿದೆ ವಸಂತಕುಮಾರ್ ಗೌಡ ಕೂಡ ಬಿ ಜೆ ಟಿಕೆಟ್ ಕೇಳ್ತಿದ್ದಾರೆ ಬಟ್ ಮುನ್ರಾಜುಗೆ ಅಶೋಕು ಅದಾದಮೇಲೆ ಹೆಲಂಕಾಯ ಮೇಲೆ ವಿಶ್ವನಾಥ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ಕಾರ್ಯಕ್ರಮ ಮಾಡಿದಾಗ ಈ ಎಲ್ಲ ನಾಯಕರು ಹೋಗಿ ಅವರಿಗೆ ಧೀರಜ್ ಮುನ್ರಾಜನ್ ಗಳಿಸಬೇಕು ಅನ್ನೋ ಒಂದು ಆಶೀರ್ವಾದನ ಮಾಡಿದರು ಸೊ ಧೀರಜ್ ಮುನ್ರಾಜು ಬಿ ಜೆ ಪಿಯಿಂದ ಆ ಟಿಕೆಟ್ ಆಕಾಂಕ್ಷೆ ಅದು ಅಭ್ಯರ್ಥಿ ಆಗಬಹುದು ನೋಡೋಣ ಇನ್ನು ಅಫಿಷಿಯಲ್ ಆಗಿಲ್ಲ ಸದ್ಯಕ್ಕೆ ನನಗೆ ಟಿಕೆಟ್ ಅಂತ ಓಡಾಡ್ತಾ ಇದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಸೊ ಕಾಂಗ್ರೆಸ್ನಲ್ಲಿ ಗೊಂದಲ ಜೆ ಡಿ ಎಸ್ನಲ್ಲಿ ಗೊಂದಲ ಗೊಂದಲ ಬಿಜೆಪಿ ಅಲ್ಲಿ ಗೊಂದಲ ಇದೆ ಬಟ್ ದೊಡ್ಡ ಮಟ್ಟಿಗೆ ಗೊಂದಲ ಇಲ್ಲ ಸದ್ಯಕ್ಕೆ ಧೀರಜ್ ಮುನ್ರಾಜು ಅಭ್ಯರ್ಥಿ ಹೇಳ್ಬಿಟ್ಟು ಓಡಾಡ್ತಿದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅಂತ ಪಕ್ಷದ ಒಂದು ಸದ್ಯಕ್ಕೆ ದೊಡ್ಡಬಳ್ಳಾಪುರದ ಲೆಕ್ಕಾಚಾರ ನೋಡಿದಾಗ ದೊಡ್ಡಬಳ್ಳಾಪುರ ಗೆಲ್ಲಿಸಲೇಬೇಕು ಅಂತ ಒಂದು ಕಡೆ ಸುಧಾಕರ್ ನಿಂತ್ಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಪಕ್ಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಈಗಾಗಿನ ಅಲ್ಲೇ ಪಿಯ ಜನಸಂಕಲ್ಪ ಯಾತ್ರೆ ಶುರುವಾಗಿದೆ ದೊಡ್ಡಬಳ್ಳಾಪುರ ಕ್ಷೇತ್ರದಿಂದ ಹಾಗಾಗಿ ಸ್ವಲ್ಪ ಬಿಜೆಪಿಗೆ ಫೇವರ್ ಆಗುವಂತ ಕ್ಷೇತ್ರ ಆಗ್ತಾ ಇದೆ ಈ ಕ್ಷಣಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಕರ್ನಾಟಕ ಟಿವ ಜನವರಿ ಸರ್ವೆಯಲ್ಲಿ ಬಿಜೆಪಿ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಿಜೆಪಿ ಎಸ್ ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಶಿವ ದೊಡ್ಡಬಳ್ಳಾಪುರ ಒಂದು ರೀತಿ ಗೊಂದಲ ಜೆ ಡಿ ಎಸ್ ಅನ್ನು ಟಿಕೆಟ್ ಅನಿಸ್ ಆಗಿದೆ ಆದರೂ ಕೂಡ ಪ್ರೆಸ್ ಮೇಲೆ ಪ್ರೆಸ್ ಕೆಲವರು ಏನಂದ್ರೆ ದೊಡ್ಡಬಳ್ಳಾಪುರ ಇದೆಯಲ್ಲ ಮುನೇಗೌಡ್ರಿಗೆ ಹೆಂಗೈತೆ ಅಂತಂದ್ರೆ ಆ ಮಗ ಇಪ್ಪತ್ತೈದು ವರ್ಷಕ್ಕೆ ಮದುವೆ ಮಾಡಕ್ ಹೇಳದ್ ಅಪ್ಪ ಯಾವ್ದೋ ಸೆಟ್ ಅಲ್ಲಿ ಅವನ್ಗೆ ನಲವತ್ತೈದು ವರ್ಷಕ್ಕೆ ಮದುವೆ ಮಾಡಕ್ ಅಂತೆ ಅವತ್ ಮಗನ್ಗೆ ಇಂಟ್ರೆಸ್ಟ್ ಇಲ್ಲ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತಂದ್ರೆ ಮುನೇಗೌಡ್ರು ಪಾಪ ಅನ್ಸತ್ತೆ ಈ ಏನ್ ನಮ್ ನೆಂಟ್ರಲ್ಲ ಏನಂದ್ರೆ ಏನಲ್ಲ ಪದೇ ಪದೇ ಪದ ಬಳಸಿನಿ ಅಂತ ಬೇಜಾರಾಗಿ ಹಾಕೋಬೇಡಿ ಎರಡನೇ ವಿಚಾರ ಏನಂತಂದ್ರೆ ಮುನೇಗೌಡ್ರು ಕಳೆದ ಬಾರಿ ಚುನಾವಣೆಯಲ್ಲಿ ಅರವತ್ತ್ ಮೂರ್ ಸಾವಿರ ತಗೊಂಡಿರು ವೆಂಕಟಮಣಪ್ಪ ಎಪ್ಪತ್ಮೂರ್ ಸಾವಿರ ಹತ್ತು ಸಾವಿರ ಔಟಲ್ ಸೋತರು ಅದ್ರ ಇಂದಿನ ಚುನಾವಣೆ ಎರಡ್ ಸಾವಿರದ ಹದ್ಮೂರಲ್ಲಿ ಮುನೇಗೌಡರು ಇಂಡಿಪೆಂಡೆಂಟ್ ಆಗಿ ಮೂವತ್ತೆರಡ್ ಸಾವಿರದ ಮೂವತ್ತು ಸಾವಿರದ ವೆಂಕಟರಮಣಯ್ಯೂರ ಎಪ್ಪತ್ತೇಳು ಅವತ್ತು ಸಾವಿರ ಚಿತ್ರ ಮತಗಳಲ್ಲಿ ಸೋತರು ಚೆನ್ನಿಗಪ್ಪ ಕೊಟ್ಟರು ಟಿಕೆಟ್ ಜೆಡಿಎಸ್ ಜೆಡಿಎಸ್ನವರು ಅವತ್ತು ಸ್ಥಳೀಯ ಮುನೇಗೌಡರು ಚೆನ್ನಿಗಪ್ಪ ಕೊಟ್ರು ಆ ಎರಡ್ ಸಾವಿರದ ಹದಿನೇಳ ಕೈ ಕೊಟ್ಬಿಟ್ಟಿದ್ರು ಇವ್ರ ಮಗ ಗೌರಿಶಂಕರ್ ಮಧುಗಿರಿಲಿ ಬಿ ಎಸ್ ಇದ್ದು ಅಷ್ಟಾದ್ರು ಕರ್ಕೊಂಡು ಇವ್ರಲ್ಲಿ ಅವತ್ತು ಮುನೇಗೌಡ್ರಿಗೆ ಅವತ್ತೇ ಟಿಕೆಟ್ ಕೊಟ್ಟಿದ್ರೆ ಜೆಡಿಎಸ್ ಕೋಟ್ಯ ಕನ್ವರ್ಟ್ ಆಗಿರೋದು ಆಮೇಲೆ ಈ ವಿಚಾರ ಯಾಕೆ ಅಂತ ಮುನೇಗೌಡ್ರು ಹರೀಶ್ ಗೌಡ ಅಹ್ ಹಿಂಗೆಲ್ಲಾ ಇದೆ ಹೆಸರುಗಳೆಲ್ಲ ಚರ್ಚೆ ಆಗಿರ್ತಾವಲ್ಲ ಆತ ಅವ್ರಿಗೂ ಬಹಳ ಬೇಸರ ಆಮೇಲೆ ನಾನು ಅವ್ರಿಗೆ ಏನು ಅಲ್ಲಿ ಹೋಗಿದ್ದೆ ಟಿಕೆಟ್ ಘೋಷಣೆ ಮಾಡಿ ಅಂತ ಲಾಸ್ಟ್ ಕಡೆ ಇದ್ ಮಾಡಿದ್ರು ಹಾಗಿದ್ ಮಾಡಿಲ್ಲ ಮುನೇಗೌಡ್ರು ನಾವ್ ಹೇಳದ್ ಮಾ ಮಾಡಲ್ಲ ಅವು ಇವು ಅಂತೆಲ್ಲ ಅಂದ್ರು ನಾನ್ ಅನ್ಕೊಂಡೆ ಈ ಕುಮಾರಸ್ವಾಮಿ ಅವ್ರ ಸ್ಟೈಲ್ ನೋಡಿದ್ರೆ ಟಿಕೆಟ್ ಕೊಡಲ್ವಂತ ಅನ್ಕೊಂಡಿದೆ ಘೋಷಣೆ ಮಾಡ್ಬಿಟ್ರು ಘೋಷಣೆ ಮಾಡ್ದಾಗ ಒಂದ್ ಹೇಳಿದ್ರು ಯಾರು ನಮ್ಮ ವಾರ್ ರೂಮ್ ಇಂದ ನಮ್ಮ ಕೊಡುವಂತ ಟಾಸ್ಕ್ ಗಳನ್ನ ಇದು ಮಾಡಲ್ಲ ಅವ್ರಿಗೆ ನಾವು ಟಿಕೆಟ್ ಚೇಂಜ್ ಮಾಡ್ತೀವಿ ಚೇಂಜ್ ಮಾಡ್ತೀವಿ ಒಂದು ದೇವೇಗೌಡರಿಗೆ ಮಾತು ಹೇಳಿದ್ರು ಹೇಳಿದ್ರು ಸೊ ಮುನೇಗೌಡ್ರಿಗೆ ಏನು ಈಗ್ಲೂ ನಾವು ಓಡಾಡ್ರಿ ಏನೋ ಎತ್ತು ಅಂತ ಓಡಾಡ್ಬೇಕು ಆ ಕಾಡಕ್ಕೆ ಹೋಗ್ಬೇಕು ಮುನೇ ಗೌಡ್ರು ಹಿಂಗ್ ಮನೇಲಿ ಓಡಾಡ್ಬೇಕು ಅದು ದೊಡ್ಡ ಸಮಸ್ಯೆ ಮುನೇ ಗೌಡ್ರು ಎಲ್ಲವನ್ನು ಆ ಎರಡು ಚುನಾವಣೆ ಮಾಡಿದ್ರಲ್ಲ ಆ ಎರಡು ಚುನಾವಣೆ ಹತ್ತು ವರ್ಷ ಇಂದ ಕಳ್ಕೊಂಡವ್ರು ಎಲ್ಲ ನೋವು ಫಸ್ಟ್ ಟೈಮ್ ಅವತ್ತೇ ಕೊಟ್ಟಿದ್ದ ಎಮ್ ಎಲ್ ಎರಡ್ ಸಾವಿರದ ಎಂಟರಲ್ಲಿ ಅಲ್ಲ ಎರಡ್ ಸಾವಿರದ ಹದಿಮೂರಲ್ಲಿ ಗೆದ್ಬಿಡೋರು ಹದಿನೆಂಟಲ್ಲಿ ಹತ್ ಸಾವಿರದಲ್ಲಿ ಸೋತರು ಪಾರ್ಟಿ ಟಿಕೆಟ್ ಸಿಕ್ಕಾಗ ಅವತ್ತು ಪಾರ್ಟಿ ಅವರು ಕೈ ಕೊಟ್ಟಿದ್ರು ಈಗ ಏನಾಗಿದೆ ಟಿಕೆಟ್ ಕೊಟ್ಟವ್ರೆ ಈಗ ಈಗಲೂ ಕೂಡ ಅದೇ ಬೇರೆ ಬೇರೆ ಕ್ಯಾಂಡಿಡೇಟ್ ಉಟ್ಕೊಂಡಿರೋ ಕಾರಣ ಹರೀಶ್ ಗೌಡ್ರು ಹಿಂಗೆಲ್ಲ ಇರೋ ಕೋಣ ಅವ್ರಿಗೆ ಸ್ವಲ್ಪ ಆಚೆ ಈಚೆ ರಮೇಶ್ ಗೌಡ ಎಲ್ಲ ಕೇಳ್ತಾ ಇರೋ ಕಾರಣ ಒಂದ್ ಸ್ವಲ್ಪ ಬೇಸರದಲ್ಲಿ ಇದ್ದಾರೆ ಬಟ್ ಎಲ್ಲವನ್ನೂ ಬಿಟ್ಟು ಅಕಾಡೆ ಕಿಳಿಬೇಕು ಈ ಮನೇಲಿ ಕುತ್ಕೊಂಡ್ರೆ ಆಗಲ್ಲ ಅದು ಒಂದಷ್ಟು ಇದೆ ಬಟ್ ಮುಂದಾಜು ಗೊಲ್ಲ ಸಮುದಾಯ ಗೊಲ್ಲ ಸಮುದಾಯ ಗೊಲ್ಲ ಸಮುದಾಯ ಧೀರಜ್ ಮುಂದ್ರಾಜು ದೊಡ್ಡಬಳ್ಳಾಪುರದ್ದು ಸುಧಾಕರ್ದಿವೆಲ್ಲ ಕಾರ್ಯಕ್ರಮ ಆದಾಗ ಏನ್ ಎಲ್ ನೋಡ್ರು ಕಾಣ್ತಿದ್ದೆ ಯಾರ ಬಿಟ್ರೆ ಧೀರಜ್ ಮುಂದ್ರಾಜು ಧೀರಜ್ ಮುಂದ್ರಾಜು ಜಾತ್ರೆ ಜಾತ್ರೆ ದುಡ್ಡೈತೆ ಸಂಘಟನಾತ್ಮಕ ಬಿಜೆಪಿ ಒಗ್ದೇರೋ ಕ್ಷೇತ್ರ ಏನಲ್ಲ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ಬಿಜೆಪಿ ಅಲ್ಲಿ ಅವಕಾಶ ಆಗಿತ್ತು ಹಿಂದೆ ಆಗಿತ್ತು ಗೆದ್ದಿದೆ ಬಿಜೆಪಿ ಗೆದ್ದಿದೆ ಬಿಜೆಪಿಗೂ ಕೂಡ ಸ್ಟ್ರಾಂಗ್ ಹೋಲ್ಡ್ ಇದೆ ಲೀಡರ್ ಇರ್ಲಿಲ್ಲ ಧೀರಾಜ್ ಮುನ್ರಾಜು ಸ್ಥಾನವನ್ನು ತುಂಬ್ ಅವ್ರೆ ಎಂಗರ್ ಕ್ಯಾಚ್ ಹಾಕೊಂಡು ಹೋಗ್ತವ್ರೆ ಕಾಂಗ್ರೆಸ್ ವೆಂಕಟರಮಣಯ್ಯ ಈ ಬಿಜೆಪಿ ಏನು ಅಂತಂದ್ರೆ ಬೂತ್ ಲೆವೆಲ್ ಈಗ ವರ್ಕ್ಔಟ್ ಶುರುವಾಗಿದೆ ಅದ್ರಲ್ಲೂ ಈ ಹೆಸರು ಬೇರೆ ಬೇರೆ ಬರ್ತವಲ್ಲ ಆನಂದ್ ಹಿಂಗೆ ಇವೆಲ್ಲ ಕೂಡ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಬಟ್ ಒಂದು ಕಾನ್ಫಿಡೆನ್ಸ್ ಈ ಯಾರು ಯಲಂಕಾಂಕ ಟಿಕೆಟ್ ಮಾಡ್ತಾರೆ ಅಂತ ಕಾನ್ಫಿಡೆನ್ಸ್ ಓಡಾಡ್ತಿದ್ದಾರೆ ಎರಡನೇ ವಿಚಾರ ವೆಂಕಟರಮಣಯ್ಯ ಎರಡು ಸಾರಿ ಗೆದ್ದವ್ರೆ ಅವರ ಆಡಳಿತ ವಿರೋಧಿ ಅಲೆ ಲೆಕ್ಕಾಚಾರ ಅವ್ರ ಮಗ ಕೂಡ ಐ ತಿಂಕ್ ಚೇತನೋ ಯಾರೋ ಕಿರಣೋ ಚೇತನಿಗೆ ಅವರು ಬೆಳಗ್ಗೆ ತುಂಬಾ ಚೆನ್ನಾಗಿ ಓಡಾಡ್ತಿದ್ದಾರೆ ವೆಂಕಟರಮಣಿ ಅವ್ರ ಮಗ ಲೈಕ್ ಕೆ ತಿ ರೆಡ್ಡಿ ಓಡಾಡ್ತಾರ ವೈಸ್ಆರ್ ಸಿ ಪಿ ಎಮ್ ಎಲ್ ಆಂಧ್ರದಲ್ಲಿ ಅಲ್ಲಿ ಆ ಟೈಪ್ ಇವ್ರ ಮಗನ ಬೆಳಗ್ಗೆ ಎದ್ದವ್ರ ಅಪ್ಪನ್ ಫೋನ್ ಮಾಡ್ಕೊಡೋದು ಹಿಂಗ್ ಮಾಡದೆಲ್ಲ ಮಾಡ್ತವ್ರೆ ನೋಡ್ತಾ ಅಬ್ಸರ್ವ್ ಮಾಡ್ತಿದೀನಿ ವೆಂಕಟರಮಣಿಯೇ ಎರಡು ಬಾರಿ ಗೆದ್ದಂತ ಇದಿದೆ ಆಡಳಿತ ವಿರೋಧಿಯಲ್ಲಿ ವೆಂಕಟರಮಾಯಣ್ ಕಾಂಗ್ರೆಸ್ ಸೋಲ್ಸ್ಬೇಕು ಅನ್ನೋ ವಿಂಗ್ ಇದೆಯಾಂಗಿದೆ ಜೆಡಿಎಸ್ ನ ಗೊಂದಲ ಏನಾಗ್ತದೆ ಈ ಧೀರಜ್ ಮುಂದ್ರ ಸ್ಪೀಡ್ ಗೆ ಎಲ್ಲ ವರ್ಕ್ಔಟ್ ಆಗ್ತದೆ ಈ ಕಡೆಗೆ ಬಿಜೆಪಿ ಕಡೆಗೆ ಸ್ವಲ್ಪ ಸ್ವಲ್ಪ ಫುಲ್ ಸೈಲೆಂಟ್ ಆಗಿ ಈಗಿದೆ ಮುನೇಗೌಡರ ಡೂಯಿಂಗ್ ವರ್ಕ್ ಜೆಡಿಎಸ್ ನ ಗೊಂದಲ ಜೆಡಿಎಸ್ ನ ಗೊಂದಲ ಇನ್ನೂ ನಂಗೆ ಟಿಕೆಟ್ ಆಗತ್ತೆ ಅಂತ ಘೋಷಣೆ ಹೇಳಿದ ಹಿನ್ನೆಲೆ ಜೆಡಿಎಸ್ ನ ಗೊಂದಲ ಕಾಂಗ್ರೆಸ್ ವರ್ಸಸ್ ಬಿಜೆಪಿಗೆ ಹಣ ಅಣಿ ತನ್ನ ನಿಲ್ಸಿದೆ ಈಗ ಆಗ ಕಾಂಗ್ರೆಸ್ ಆ ವೋಟರ್ಸ್ ಕನ್ಫ್ಯೂಷನ್ ಏನೂ ಇಲ್ಲ ಈಗ ಯಾರು ವೆಂಕಟರಮಣ ಕಾಂಗ್ರೆಸ್ನ ಸೋಲ್ಸ್ಬೇಕು ಅಂತವರ್ಲ ಮುನ್ರಾಜು ಧೀರಜ್ ಆ ಸೀರಿಯಸ್ ಪಾರ್ಟಿ ವೋಟರ್ಸ್ ಅವ್ರಲ್ಲ ಈ ನಮ್ಮ ಪಾರ್ಟಿ ಹಾಳಾಗಿರೋದೇ ಹಿಂಗೆ ಅಂತ ಜೆಡಿಎಸ್ ಅವರ ದರ್ಶನ ಇತ್ಲ ಕಡೆಗೆ ಮೊಹತ್ ಇದು ಧೀರಾಜ್ ಮುನ್ರಾಜುಗೆ ಗೆ ಕಳೆದ ನಾಲ್ಕೈದು ತಿಂಗಳ ಬೆಳವಣಿಗೆಯಲ್ಲಿ ಲಾಸ್ಟ್ ತಿಂಗಳು ನೋಡಿದಾಗ ಟೇಕ್ ಆಫ್ ಆಗಿದೆ ಜೆಡಿಎಸ್ ಟಿಕೆಟ್ ಅನೌನ್ಸ್ ಆಗಿದ್ರು ಈ ಗೊಂದಲಗಳು ಇವೆಲ್ಲವೂ ಸಹ ಬಿಜೆಪಿಗೆ ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡಿದೆ ಅದಕ್ಕೊಂಡ್ ಓನ್ಲಿ ರೀಸನ್ ಧೀರಜ್ ಮುಂದಾಜ್ ಎಸ್ ಧೀರಜ್ ಮುನ್ರಾಜು ನಮ್ಮ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ಧೀರಜ್ ಮುಂದ್ರಾಜು ಇದು ಟ್ರಯಾಂಗಲ್ ಫೈಟ್ ಎಸ್ ಧೀರಜ್ ಮುಂದ್ರಾಜು ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ